ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ನೆಕ್ ಪೀಸ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಗ್ರೀನ್ ಕಲರ್ ಶೈನಿಂಗ್ ಬೀಡ್ಸ್ ನೆಕ್ಸ್ಟು ಮತ್ತು ಆನೆಕ್ಸ್ ಬೀಡ್ಸನ್ನ ತೊಗೊಂಡಿದ್ದೀನಿ ಪಿಂಕ್ ಕಲರ್ ಫೋರ್ ಎಮ್ ಎಮ್ ಸೈಝು ನೋಡಿ ಆಮೇಲೆ ಜಂಪ್ ರಿಂಗಿಗೆ ಎರಡಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ನೈಲಾನ್ ಥ್ರೆಡ್ಡು ಥ್ರೆಡ್ ಹೇಗೆ ಹಾಕೋಬೇಕಂತ ಹೇಳಿ ನಾನು ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಅಕೌನ್ನ ಪ್ರೆಸ್ ಮಾಡಿ ಸೊ ದಟ್ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನಾನು ಟ್ವೆಲ್ವ್ ಆನೆಕ್ಸ್ ಬೀಡ್ಸ್ನ ಏರ್ಸ್ಕೊಂಡಿದ್ದೀನಿ ನೋಡಿ ಸೂಜಿ ಹಾಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಪೋಣ್ಸೋದಕ್ಕೆ ಬೀಡ್ಸ್ನ ವೀಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಮಿಡಲಲ್ಲಿ ನಾನೇನಾದರೂ ಟಿಪ್ಸ್ನ ಹೇಳಿರ್ತೀನಿ ಅದು ನಿಮಗೆ ಯೂಸ್ ಆಗುತ್ತೆ ನೋಡಿ ಫಸ್ಟ್ ಈ ಥರ ಟ್ವೆಲ್ ಬೀಡ್ಸ್ನ ಏರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಶೈನಿಂಗ್ ಬೀಡ್ನ ಹಾಕಿದ್ದೀನಿ ಈ ನೆಕ್ಲೆಲ್ಲಿ ನಾನು ಟೋಟಲಾಗಿ ಟೆನ್ ಬೀಡ್ಸ್ನ ಯೂಸ್ ಮಾಡಿದ್ದೀನಿ ಗ್ರೀನ್ ಕಲರ್ ಶೈನಿಂಗ್ ಬೀಡ್ಸ್ನ ಯಾರಿಗಾದರೂ ಬೇಕಿದ್ದರೆ ಇದೇ ಥರ ಆರ್ಡರ್ ಕೊಡ್ಬೋದು ನನಗೆ ಕಲರ್ ಕಸ್ಟಮೈಸೇಷನ್ ಇರುತ್ತೆ ಅವೈಲೇಬಲ್ ಇರುತ್ತೆ ನಿಮ್ಮ ಇಷ್ಟ ನೀವು ಯಾವ ಕಲರ್ ಚಾಯ್ಸ್ ಮಾಡ್ತೀರಾ ಆ ಥರ ನಾನು ಅವೈಲೇಬಲ್ ಇದ್ದರೆ ನಾನು ಹೇಳ್ತೀನಿ ನೋಡಿ ಗ್ರೀನ್ ಬೀಡ್ ಆದಮೇಲೆ ನೆಕ್ಸ್ಟು ಐದು ಪಿಂಕ್ ಕಲರ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ಆ ನೆಕ್ಸ್ಟ್ ಬೀಡ್ಸು ಆಮೇಲೆ ಒಂದು ಗ್ರೀನ್ ಶೈನ್ ಬೀಡ್ ಹಾಕಬೇಕು ಇದೇ ಥರ ಆಲ್ಟ್ರನೇಟಾಗಿ ಹಾಕ್ಕೊಂಡು ಹೋಗಬೇಕು ನೋಡಿ ನೆಕ್ಸ್ಟು ಗ್ರೀನ್ ಬೀಡ್ ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಫೈವ್ ಪಿಂಕ್ ಕಲರ್ ಆನ್ ನೆಕ್ಸ್ಟ್ ಬೀಡ್ಸ್ ನಾನು ಇದು ಕಂಪ್ಲೀಟ್ ಮಾಡಿ ತೋರಿಸ್ತೀನಂತೆ ನಿಮಗೆ ಎಂಡ್ವರೆಗೂ ನೋಡಿ ವಿಡಿಯೋನ ಔಟ್ಪುಟ್ ಹೇಗಿದೆ ಅಂತ ನೋಡ್ಬೋದು ನೋಡಿ ನೆಕ್ಸ್ಟು ಗ್ರೀನ್ ಬೀಡ್ ಹಾಕಿದೆ ಇದೇ ಥರ ಮಾಡಿದ್ದೀನಿ ಕಂಪ್ಲೀಟ್ ಆಗಿದೆ ಇಷ್ಟು ಇದು ನೈಟ್ ಫಂಕ್ಷನ್ಗೆ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಸ್ಯಾರಿ ಮೇಲೆ ಅಥವಾ ಡ್ರೆಸ್ ಮೇಲೆ ಕೂಡ ಮ್ಯಾಚ್ ಆಗುತ್ತೆ ನೋಡಿ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಕೊನೆಯಲ್ಲಿ ನಾವು ಫಸ್ಟಿಗೆ ಯಾವ ಥರ ಹನ್ನೆರಡು ಪಿಂಕ್ ಕಲರ್ ಬೀಡ್ಸ್ನ ಹಾಕಿದ್ವಲ್ವಾ ಈ ಕಡೆ ಸೈಡ್ ಕೂಡ ಕೊನೆಯಲ್ಲಿ ಹನ್ನೆರಡು ಬೀಡ್ಸ್ನ ಹಾಕೋಬೇಕು ತುಂಬ ಸಿಂಪಲ್ ಆಗಿದೆ ಇದು ಮೇಕಿಂಗ್ ಪ್ರೊಸೆಸ್ಸು ಈಸಿಯಾಗಿ ಮಾಡ್ಕೋಬೋದು ಒಂದು ಟೆನ್ ಮಿನಿಟ್ಸಲ್ಲಿ ಆಗೋಗುತ್ತೆ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಥ್ರೆಡ್ ಲೆಂತು ನಿಮ್ಮ ನೆಕ್ ಸೈಜು ತೊಗೊಳ್ಳಿ ಮೇಷರ್ ಮಾಡಿಬಿಟ್ಟು ತೊಗೊಳ್ಳಿ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಂಡಿರಿ ಯಾಕಂದರೆ ಕೊನೆಯಲ್ಲಿ ನಾವು ಜಂಪ್ ರಿಂಗ್ ಹಾಕಿ ನಾಟ್ ಹಾಕ್ತೀವಲ್ವ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇದ್ದರೆ ನಾಟ್ ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ ಇದು ಕಂಪ್ಲೀಟ್ ಆಗಿದೆ ನೆಕ್ಸ್ಟು ಒಂದು ಜಂಪ್ರಿಂಗ್ನ ತಗೊಂಡು ಅದಕ್ಕೆ ಈ ಥ್ರೆಡ್ನ ಗಂಟು ಹಾಕೋದು ಅಷ್ಟೇ ಎರಡರಿಂದ ಮೂರು ಗಂಟನ್ನು ಹಾಕೊಳ್ಳಿ ನಾಟನ್ನ ನೀಟಾಗಿ ಹಾಕ್ಕೊಳ್ಳಿ ನೋಡಿ ನಾನು ಈ ಥರ ಹಾಕಿದ್ದೀನಿ ಇಲ್ಲಿ ಎಕ್ಸ್ಟ್ರಾ ಉಳಿದಿರೋ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ನಾನಿಲ್ಲಿ ಟೂ ಟು ತ್ರೀ ನಾಟ್ಸ್ ಹಾಕಿದ್ದೀನಿ ನೆಕ್ಸ್ಟ್ ಇನ್ನು ನಮ್ಮ ಚಾನಲಲ್ಲಿ ಒಳ್ಳೆ ಒಳ್ಳೆ ವೀಡಿಯೋಸ್ ಬರ್ತವೆ ಜ್ಯುವೆಲ್ರಿ ಆಗಿರ್ಬೋದು ಬ್ಯಾಂಗಲ್ಸ್ ಮೇಕಿಂಗ್ ಆಗಿರ್ಬೋದು ಟ್ಯೂಟೋರಿಯಲ್ಸ್ನೆಲ್ಲ ಹೇಳ್ ಹೇಳ್ತೀನಿ ನಾನು ನಮ್ಮ ನೋಡ್ತಾ ಇರಿ ಫ್ರೀ ಕ್ಲಾಸಸ್ ಹೇಳ್ತೀನಿ ನಾನು ಯಾವುದೇ ರೀತಿಯಾದ ಫೀಸ್ನ ಕಟ್ಟುವ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ನೋಡಿ ಇದಕ್ಕೆ ಬ್ಯಾಕ್ ಥ್ರೆಡ್ ಅಥವಾ ಈ ಥರ ಬ್ಯಾಕ್ ಚೈನ್ ಕೂಡ ಹಾಕೋಬೋದು ನನ್ನ ಹತ್ರ ಬ್ಯಾಕ್ ಚೈನ್ ಇತ್ತು ಅಂತ ನಾನು ಹಾಕಿದ್ದೀನಿ ನೀವು ಬೇಕಿದ್ರೆ ಬ್ಯಾಕ್ ಥ್ರೆಡ್ ಕೂಡ ಹಾಕೋಬೋದು ನೋಡಿ ಈ ಥರ ಜಂಪ್ರಿಂಗ್ನ ಸ್ವಲ್ಪ ಓಪನ್ ಮಾಡ್ಕೊಂಬಿಟ್ಟು ಅದಕ್ಕೆ ರಿಂಗ್ ಏನಿರುತ್ತಲ್ವ ಬ್ಯಾಕ್ ಚೈನ್ಗೆ ಅದನ್ನು ಹಾಕಿ ಈ ಥರ ಜಂಪ್ ಪ್ರೆಸ್ ಮಾಡಬೇಕು ಗಟ್ಟಿಯಾಗಿ ನೋಡಿ ಈ ಥರ ಪ್ರೆಸ್ ಮಾಡಬೇಕು ನೀಟಾಗಿ ಇಲ್ಲಾಂದರೆ ಅದು ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ ಚೈನು ಈ ಥರ ನೋಸ್ ಪ್ಲೇಯರ್ನ ಯೂಸ್ ಮಾಡಿ ಆವಾಗ ನೀಟಾಗಿ ಕೂರುತ್ತೆ ಅದು ನೋಡಿ ಇನ್ನೊಂದು ಸೈಡ್ ಕೂಡ ನಾನು ಜಂಪ್ ಓಪನ್ ಮಾಡಿ ಈ ಥರ ಚೈನ್ಗೆ ಏನು ರಿಂಗ್ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಪ್ರೆಸ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿರ್ತೀವಲ್ವ ಅದು ಕಟ್ ಮಾಡಿದಾಗ ಸ್ವಲ್ಪ ಉಳ್ಕೊಂಡಿರುತ್ತಲ್ವ ಅದನ್ನು ಸ್ವಲ್ಪ ಸುಡಬೇಕು ಬೆಂಕಿಯಿಂದ ಒಂದು ಸ್ವಲ್ಪ ಬೆಂಕಿ ಕಡ್ಡಿಯಿಂದ ಸ್ವಲ್ಪ ಸುಟ್ರೆ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಫಿನಿಶ್ ಆಗಿದೆ ಇವಾಗ ಔಟ್ಪುಟ್ ಈ ಥರ ಬಂದಿದೆ ಬೀಡ್ಸು ಶೈನಿಂಗ್ ಇರೋದ್ರಿಂದ ಇದು ನೈಟ್ ಫಂಕ್ಷನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೆಂತ್ನ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೋದು ಇದು ಪೂರ್ತಿ ನೆಕ್ವರೆಗೂ ಹಾಕೋಬೋದು ಸ್ವಲ್ಪ ಕೆಳಗಡೆ ಕೂಡ ಹಾಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್